ನಮಸ್ಕಾರ ವೀಕ್ಷಕರೇ, ಶ್ರೀಧರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿ ಕೇಂದ್ರ ಮೈಸೂರು. ಮಾರ್ಚ್ 25 ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಮೈಸೂರು ವತಿಯಿಂದ ಹಾಗೂ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳ ಸಹಯೋಗದಲ್ಲಿ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಸರ್ಕಾರಿ ನೌಕರರ ಭವನ ಧನ್ವಂತರಿ ರಸ್ತೆ ಮೈಸೂರು ಇಲ್ಲಿ ದಿನಾಂಕ 27/3/2022 ಆಯೋಜಿಸಲಾಗಿದೆ. ಈ ಕುರಿತು ಪತ್ರಿಕಾಗೋಷ್ಠಿ ನಡೆಯಿತು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮೈಸೂರು ಜಿಲ್ಲಾಧ್ಯಕ್ಷರಾದ ಗೋವಿಂದರಾಜು, ಖಜಾಂಚಿ ರಮೇಶ್, ಸುರೇಶ್, ರೇವಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಶ್ರೀಗರಿ, ವಾರ್ತೆಗರಿ, ಮೈಸೂರು. ಎಲ್ಲ ಸರ್ಕಾರಿ ನೌಕರರು 365 ದಿನಗಳ ಕಾಲ ಎಲ್ಲ ಕೆಲಸ ಒತ್ತಡದಲ್ಲಿ ಆರೋಗ್ಯದ ಕಡೆ ಗಮನ ಹೆಚ್ಚಾಗುತ್ತದೆ. ಸಮಯದಲ್ಲಿ ಸರ್ಕಾರದಿಂದ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮುಗಿಸಬೇಕಾಗಿದೆ. ನಮಗೆಲ್ಲ ಗೊತ್ತೇ ಇದೆ, ಕೋವಿಡ್ ಸಮಯದಲ್ಲಿ ನಾವು ಎಲ್ಲ ಬಡವರಿಗೆ ಹಂಚಿಕೆಟ್ಟಿರತಕ್ಕಂಥ ಕಾರ್ಯಕ್ರಮಗಳನ್ನ ಮತ್ತೆ 2 ಬಾರಿ ಅತಿ ಹೆಚ್ಚು ನೌಕರನ ಕುಟುಂಬದವರಿಗೆ ಕೋವಿಡ್ ವ್ಯಾಕ್ಸಿನೇಷನ್ ಕೊಟ್ಟಂತ ಕಾರ್ಯಕ್ರಮಗಳನ್ನು ನಾವು ಯಶಸ್ವಿಯಾಗಿ ಮಾಡಿದ್ದೇವೆ. ಮತ್ತೆ ಎಲ್ಲ ಸರ್ಕಾರಿ ನೌಕರರಿಗೆ ಎಲ್ಲ ಜಿಲ್ಲೆಗಳು ಕೂಡ ರಾಜ್ಯದಲ್ಲಿ ಕ್ರೀಡಾ ಕೂಡ ನಡೆಸಿ 2 ದಿನಗಳ ಕಾಲ ದೈಹಿಕವಾಗಿ ಅಲ್ಲಿ ಮಾನಸಿಕವಾಗಿ ಸದೃಢವಾಗಬೇಕು ಅಂತ ಹೇಳಿ ಅವರಿಗೆಲ್ಲರೂ ಕೂಡ ನಾವು ಎಲ್ಲ ಪ್ರತಿ ವರ್ಷ ಆಯೋಜನೆ ಮಾಡುತ್ತೇವೆ. ಅದೇ ರೀತಿ ಆರೋಗ್ಯದ ದೃಷ್ಟಿಯಿಂದ ನಾವು 3-4 ವರ್ಷಗಳಿಂದ ಯಾವಾಗಲೂ ಕೂಡ ನಾವು ಪ್ರತಿ 2-3 ಬಾರಿ ನಾವು ಎಲ್ಲರಿಗೂ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಶಿಬಿರ ಮಾಡ್ತಾ ಇದ್ವಿ. 2 ವರ್ಷಗಳಿಂದ ಕೋವಿಡ್ ಬಂದ ಮೇಲೆ ಮನೆ ಜಿಲ್ಲಾಧಿಕಾರಿಗಳು 2 ಬಾರಿ ಭೇಟಿ ಮಾಡಿ ಕೇಳಿದಾಗ ಅವರು ಕೋವಿಡ್ ಸಮಯದಲ್ಲಿ ಗುಂಪು ಸೇರ್ತಕ್ಕಂಥ ಸಮಸ್ಯೆ ಆಗಿರೋದ್ರಿಂದ ಈ ಸಮಯದಲ್ಲಿ ಬೇಡ ಆಗಿರೋದು. ಈಗ ಕೋವಿಡ್ ಎಲ್ಲ ನಿಯಂತ್ರಣ ಆಗಿರೋದ್ರಿಂದ ನಾವು ಕೂಡ ಎಲ್ಲ ನೌಕರರಿಗೆ ಕುಟುಂಬದವರಿಗೆ ಮೈಸೂರಿನ ಸರ್ಕಾರಿ ಆರೋಗ್ಯಾಧಿಕಾರಿಗಳು ಹಾಗೂ ಅವರ ಕಾರ್ಯದರ್ಶಿ ಜೊತೆಗೆ ಮತ್ತೆ ಮೈಸೂರಿನ ಪ್ರತಿಷ್ಠಿತ ಅಪೋಲೋ ಹಾಸ್ಪಿಟಲ್ ಕ್ಯಾನ್ಸರ್ ತಪಾಸಣೆಯಲ್ಲಿ ಹೆಚ್ಚು ವಿಶೇಷವಾಗಿರ್ತಕ್ಕಂಥ ರೆಡಿ ಹಾಸ್ಪಿಟಲ್ನಿಂದ ಹಾಗೂ ಮೈಸೂರಿನ ಜಿಲ್ಲಾಸ್ಪತ್ರೆಯ ವತಿಯಿಂದ ಕುಟುಂಬ ಆರೋಗ್ಯ ಅಧಿಕಾರಿಗಳ ಮಾತಾಡಿದಾಗ ನಾನು ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅಂತೇಳಿ ಅದೇ ರೀತಿ ಮುಂದೆ ಆರೋಗ್ಯ ತಪಾಸಣೆ ಮಾತಾಡಿದ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಯಾವಾಗ ಬೇಕು ಅಂತೇಳಿ ನಮ್ಮ ಒಂದು ಸೋಮವಾರಕ್ಕೆ ಮಾತಾಡಿದಾಗ ನಮ್ಮ ಮುಂದಿನ ಶ್ರೀಗರಿ ವಾರ್ತೆಗರಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.